तंगिन नोड़ोदक बंदी थे तौंद आयु रीतली तौंद आगोदे नाने कारण ना नि क्षम कमे हा स्पंदन कर्क हे हाँ स्पंदन याक बंद याकड़ता स्पंदन अंत केल्ता ऐन उत्तर को नन गिगू बंदू गाबरी आगे अंतदू हाकि गाबरी आगबे अंत सर उत्तर को मने बिट होगिदाळे नन गोत्तित्तु इंतदे गति बरुत्ते अंत नन गोत्तित्तु ओळ्ळेदायितु इल्लांद्रे अवळ मेले अल्ले सल आरोप होरिसि नंतर जैलिगे हाकिद्रे गति ऐन कंडू नं जो ऊरी कर्क अण फोन अंत गोत आग हमें भेटी मेरे आगण नडी कलस वस्तु अण नहीं मने ना आम बर्ती बनी किशोर नावि बर्ती मगुन कर्क मने बर्ती अंत आदित्य फोन एर गंटे आयतु इन्नू याक बंदिला तारा खंडित कर्क बर्ताने मगु सिक्किदे फोन ताने सिक्कद मेले मगुन इल्ले ताने कर्क बरबेकु बर्ताने बिडु दोड्डम्म मगुन निजवाग्लू सिक्किदेयो अथवा सुम सुम्ने बिल्ड अप कोड्ता इदाने यारिगे गोत्तु अपशकन मतडबेड़ सद्य मगु सिक्रे साकप अन्सबिटे अम्म मगु सिगले आस ननसलू है अदल सकलेशपुर केड़ी मीट मू विचारक बंद सकलेशपुर ऐन अंत दुड सिटी अल कोने तनक एस्टे तड़वा हि वन हवर् दाटल नहीं सर आवे नहीं आदि मेले अनुमान पड़ता इतु सर स्वल्प बदलाको दौड़म नान आ दिन निन्े मोन नोड़ता नानेन मेले अनुमान पड़दे मतडदन रेकॉर्ड मूं तोर्ता मन इष्ट निम्ने सायसी ननगेन मेल वैयक्तिक द्वेष इला दौड़म नानू मने मग निम्ने कापाड़क नन जवाबारी अदे नान रीति नडकोदे रंजित विषय याके मगुन कर्क बर्तीनि अंत आदि तमाशे फोन आमेल नोड़ बरवर्गू दयविट्टु एल्लरू सुम्नीरि अल्लिवर्गू याकम्म कायबेकु अवन हत्र फोन इल्वा अथवा नम्म हत्र फोन इल्वा रंजित नीनु अवनिगे फोन माडि एल्लिदिया नावेल्लरू कायता इद्दीवि अंत केळप्प सरि मा Thank you.
ಥ್ಯಾಂಕ್ಸ್ ಆದಿ. ಇಷ್ಟೇ ಆಗಲಿ, ನಮ್ಮಿಬ್ರಿಗೂ ಸೇರಿದ ಮಗು. ಮಗು ಕಳೆದೋದಾಗಿಂದ ನೀನು ಚಿಂತೆಯಲ್ಲಿರೋದಕ್ಕೆ ಶುರು ಮಾಡಿದೆ. ನನ್ನ ಕೈಲಿ ಅದನ್ನು ನೋಡೋದಕ್ಕೆ ಆಗ್ತಿರಲಿಲ್ಲ ತಾರ. ನೀನು ಮತ್ತೆ ಖುಷಿಯಾಗಿರಬೇಕು ಅಂದರೆ ಮಗು ವಾಪಸ್ ಸಿಗಬೇಕು ಅನ್ನೋ ಸತ್ಯ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಆವತ್ತೇ ಡಿಸೈಡ್ ಮಾಡಿದೆ. ಹಗಲು ರಾತ್ರಿ ಅಂದೆ, ಊಟ ತಿಂಡಿ ಬಿಟ್ಟು ಮಗುನ ಹುಡ್ಕೋದಕ್ಕೆ ಶುರು ಮಾಡಿದೆ. ಕೊನೆಗೂ ಮಗು ಸಿಕ್ತು ಅಷ್ಟೆ. ಯಾವ ಗುಹೆನಲ್ಲಿ ಅಡ್ಕೊಂಡಿತ್ತಪ್ಪ ಮಗು? ಯುದ್ಧ ಮಾಡಿ ಗೆದ್ಕೊಂಬಂದಿರೋ ಥರ ಮಾತಾಡ್ತಾ ಇದೆಯಾ? ನಮ್ಮ ರಂಜಿತ್ ಇಡೀ ಸಕಲೇಶ್ಪುರನ ಇಂಚಿಂಚು ಹುಡುಕಿದ್ದಾನೆ. ಅವನು ಕಣ್ಣಿಗೆ ಬೀಳದೆ ಇರೋ ಮಗು ನಿನ್ನ ಕೈಗೆ ಹೇಗೆ ಸಿಕ್ತು ಅಂತ. ಹುಡುಕೋ ರೀತಿ ಹುಡುಕಿದ್ರೆ ಏನು ಬೇಕಾದರೂ ಸಿಗುತ್ತೆ. ಯಾರನ್ನು ಮೆಚ್ಚಕ್ಕೆ ಅಂತ ಮಾಡೋ ಕೆಲಸದಲ್ಲಿ ನಮಗೆ ಸಕ್ಸಸ್ ಸಿಗಲ್ಲ. ಆದರೆ ಅದೇ ಕೆಲಸನ ಮನಸ್ಸಿಟ್ಟು ಮಾಡಿದ್ರೆ ಖಂಡಿತ ಸಕ್ಸಸ್ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ. ನೀನು ಹೇಳ್ತಾ ಇರೋ ಪುರಾಣ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲು ಮಗುನ ಯಾರು ಎತ್ಕೊಂಡು ಹೋಗಿದ್ರು ಅಂತ ಹೇಳು. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಡೆ ಹಾಕಿಸ್ಬೇಕು. ಹೌದು, ಅದೇ ಅವರು ಕತ್ಕೊಂಡು ಹೋಗಿದ್ದು ನಮ್ಮನೆ ಮಗುನ. ಅವ್ರು ಯಾರೇ ಆಗಿರಲಿ ಅವ್ರ ಶಿಕ್ಷೆ ಆಗಲೇಬೇಕು. ಇರು, ನಾನು ಕಿಶೋರ್ ಫೋನ್ ಮಾಡ್ತೀನಿ. ಒಂದು ನಿಮಿಷ ಆಂಟಿ, ನಿಂತ್ಕೊಳ್ಳಿ. ಏಯ್, ಯಾಕೋ ನಿಂತ್ಕೋಬೇಕು? ಮಗು ಕಳೆದೋದಾಗಿಂದ ಅಮ್ಮ, ನಾನು, ದೊಡ್ಡಮ್ಮ, ತಾರ ಯಾರು ಸರಿಯಾಗಿ ಊಟ ತಿಂಡಿನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಪಾಪ ಆ ಮಗುನ ಮುಖ ನೋಡು. ತಾಯಿನ ನೋಡಿದೆ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಸಾರನ ಮುಖ ನೋಡು, ಮಗು ಇಲ್ಲದೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳು ಗೊತ್ತಾ ನಿನಗೆ? ಇವೆಲ್ಲ ನೋಡ್ತಾ ಇದ್ರೆ ಮಗುನ ಎತ್ಕೊಂಡು ಹೋದನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ದೊಡ್ಡಮ್ಮ ನೀವೇನು ಇವನ್ ಮಾತು ಕೇಳ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ? ಮಾಡಿ ಕಿಶೋರಂಗೆ ಫೋನು. ತಪ್ಪು ಮಾಡಿದವ್ರು ಯಾರು ಅಂತ ಗೊತ್ತಾಗಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮೆಲ್ಲರೂ ಮಾತು ಮುಗಿದ್ರೆ ನಾನು ಒಂದು ಮಾತು ಹೇಳ್ಬೋದಾ? ನಮಗೆ ನಮ್ಮ ಮಗು ಮುಖ್ಯನಾ ಅಥವಾ ಕಿಡ್ನಾಪ್ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋದು ಮುಖ್ಯನಾ? ಯೋಚನೆ ಮಾಡಿ. ಒಂದು ಕಾಲದಲ್ಲಿ ನಾನು ಈ ಕೆಲಸ ಮಾಡಿದವನೇ. ಅದರ ಆಧಾರದ ಮೇಲೆ ಹೇಳ್ತೀನಿ ಕೇಳಿ. ಈ ಥರ ಕೆಲಸ ಮಾಡೋರು ಏನೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ಕೆಲಸ ಮಾಡಿರ್ತಾರೆ. ನಾವು ಅವ್ರ ಉದ್ದೇಶನ ಈಡೇರಿಸದೇ ಇದ್ರೆ ಅವ್ರು ಯಾವ ಹಂತಕ್ಕೆ ಬೇಕಾದ್ರೂ ತಲುಪ್ತಾರೆ. ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅಂಥದ್ರಲ್ಲಿ ನಾನು ಮಗುನ ಸೇಫಾಗಿ ಕರ್ಕೊಂಬಂದಿದ್ದೀನಿ ಅಂದರೆ ಕಿಡ್ನಾಪ್ ಮಾಡಿದವ್ರ ಜೊತೆ ಮಾತುಕತೆ ಆಡಿ ಏನೋ ಒಂದು ಒಪ್ಪಂದಕ್ಕೆ ಬಂದಿದ್ದೀನಿ ಅಂತ ತಾನೇ ಅರ್ಥ. ಏನೇ ಒಪ್ಪಂದ ಆಗಿರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅವನು ಯಾರು ಅಂತ ನೀನು ಹೇಳಲೇಬೇಕು. ಕೊಟ್ಟು ಮಾತನ್ನು ತಪ್ಪೋದು ನಿಮ್ಮಂಥವ್ರ ಗುಣ. ಆದರೆ ನಾ ಹಾಗಲ್ಲ. ನಾನು ಒಂದ್ಸಲ ಮಾತು ಕೊಟ್ಟರೆ ಮುಗಿಲೋಯ್ತು. ಅದು ಒಳ್ಳೇದಕ್ಕಾದ್ರೂ ಆಗಿರಲಿ ಕೆಟ್ಟದಕ್ಕಾದ್ರೂ ಆಗಿರಲಿ ಮಾತನ್ನು ಉಳಿಸ್ಕೊಂತೀನಿ. ಈಗ ಅವ್ರು ಯಾರು ಅಂತ ನಾನು ನಿಮಗೆಲ್ಲ ಹೇಳಿಬಿಟ್ರೆ ಕೊಟ್ಟು ಮಾತಕ್ಕೆ ತಪ್ಪದಂಗೆ ಆಗಲ್ವಾ? ನಾನು ಸುಳ್ಳು ಹೇಳ್ದಂಗೆ ಆಗಲ್ವಾ? ಓ ಬೇಷ್, ಸತ್ಯ ಹರಿಶ್ಚಂದ್ರ ಇವನು. ದೊಡ್ಡಮ್ಮ ಇದೆಲ್ಲ ಒಂದು ನಾಟಕ. ಮಗುನ ಕಿಡ್ನಾಪ್ ಮಾಡೋದು, ಆಮೇಲೆ ಬಿಡಿಸ್ಕೊಂಡು ಬಂದೆ ಅಂತ ನಿಮ್ಗಳ ಹತ್ರ ಅನುಕಂಪ ಗಿಟ್ಟಿಸ್ಕೊಳ್ಳೋದು. ಹಲೋ, ಅನುಕಂಪ ಗಿಟ್ಟಿಸ್ಕೊಳ್ಳೋದ್ರಿಂದ ನನಗೇನಪ್ಪ ಲಾಭ? ಲಾಭ ಇಲ್ದಲೆ ಯಾವ ಕೆಲಸನೂ ನೀನು ಮಾಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಪ್ಪ. ಈಗ ದೊಡ್ಡಮ್ಮ ತಾರನ ಅನುಕಂಪ ಗಿಟ್ಟಿಸ್ಕೊಂಡ್ರೆ ಈ ಮನೆಯಲ್ಲೇ ಸೆಟ್ಲ್ ಆಗ್ಬೋದಲ್ಲ, ಅದೇ ತಾನೇ ನಿನಗೆ ಲಾಭ. ಯಾಕೆ ಹಾಗೆ ರಿಯಾಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ನಿಮ್ಮ ಧೈರ್ಯ ಟೆಸ್ಟ್ ಮಾಡ್ತಾ ಇದ್ದೆ ನಾನು. ನೀವೇ ಏನೋ ಯೋಚನೆ ಮಾಡಿಕೊಂಡು ಅದರಲ್ಲೇ ಮುಳುಗೋಗಿದ್ರಿ. ಈ ಥರ ಎಲ್ಲ ನಡ್ಕೊಳ್ಳೋದಕ್ಕೆ ನಿನಗೇನು ಅನ್ಸಲ್ವಾ?
ಪಂಡ ತಂದೆ ತಾಯಿ ಮನೆಗೆ ಬಂದು ಸೇರ್ಕೊಂಡು ನಿನ್ನ ಇಷ್ಟ ಬಂದಾಗ ಆಡ್ತಿದ್ಯಲ್ಲ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೆ ಸಹಾಯ ಆಗಲಿ ಅಂತ ಮಹಾಲಕ್ಷ್ಮಿ. ನೋಡು, ನೀ ನಿನ್ನ ಮುಂದೆ ಹೆದರಲೇಬಾರದು, ಧೈರ್ಯವಾಗಿರಬೇಕು. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಕಾಲನ ಕಂಡ ಬದುಕ್ತವ್ರು ಯಾರು ಮಹಾಲಕ್ಷ್ಮಿ? ಯಾವಾಗ ಏನಾಗುತ್ತೋ ಅಂತ ಹೆದರಬೇಕಾಗಿರೋದು ನೀನು ಕಡೆ. ನಾವು ನಿಯತ್ತಿಂದ ಬದುಕ್ತವ್ರು, ನಮಗೆ ಒಳ್ಳೆಯದೇ ಆಗುತ್ತೆ. ಹಾಂ, ನಾನು ನೋಡ್ತಾ ಇದ್ದೀನಿ. ನಾಲ್ಕು ಗೋಡೆ ಒಳಗಡೆ, ನಾಲ್ಕು ಗೋಡೆ ಆಚೆ, ಎಲ್ಲ ಕಡೆ ನೀವು ಹುಡುಕ್ತಾ ಇದ್ದೀರಾ. ಪಾಪ, ಆ ಒಳ್ಳೆಯದು ಅನ್ನೋದು ನಿಮ್ಮ ಕೈಗೆ ಸಿಗ್ತಾನೇ ಇಲ್ಲ. ತಮ್ಮನ್ನ ಕಳ್ಕೊಂಡ್ರಿ, ತಮ್ಮನ ಹೆಂಡತಿನ ಕಳ್ಕೊಂಡ್ರಿ, ಈ ಮನೆಗೆ ಬಂದು ಹೋದವರಲ್ಲಿ ಕೆಲವರನ್ನು ಕಳ್ಕೊಂಡ್ರಿ, ಆದರೂ ಒಳ್ಳೆತನ ನಿಮ್ಮ ಹತ್ರ ಬರಲೇ ಇಲ್ಲ. ನಿಮ್ಮ ದೃಷ್ಟಿಲಿ ಒಳ್ಳೇದಂದ್ರೆ ಯಾವುದು? ಎಲ್ಲ ಕಳ್ಕೊಂಡು ಬದುಕೋದಾ? ನಮ್ಮನ್ನು ನಂಬಿಸಿ ಎಲ್ಲರಿಂದ ದೂರ ಆಗೋ ಹಾಗೆ ಮಾಡಿದ್ದೆ ನೀನು. ಜೀವ ತೆಗೆಯೋ ಕೆಲಸ ಮಾಡಿ ಈಗಿಲ್ಲಿ ಬಂದು ಉಪದೇಶ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ಓ, ಈಗ ನಿನಗೆ ಪಿತ್ತ ನೆತ್ತಿಗೆ ಏರ್ತಾ ಇದೆ. ಮಹಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ನೀನು ಈ ಥರ ದುರ್ಗಿ ಥರ ಆಡಿದ್ರೆ ಚೆನ್ನಾಗಿರೋದಿಲ್ಲ. ಕೋಪ ಇಂಜುರಿಸ್ ಟು ಹೆಲ್ತ್, ಗೊತ್ತಲ್ವಾ ನಿನಗೆ? ಮೊದಲು ಇಲ್ಲಿಂದ ತೊಲಗು. ನಿನ್ನ ಹತ್ರ ಮಾತಾಡದೆ ಬುದ್ಧಿ ಇಲ್ಲದ ಕೆಲಸ. ಮತ್ತೆ ಮತ್ತೆ ನನಗೆ ಬೇಜಾರು ಮಾಡಬೇಡ. ಆಯ್ತು, ಹೋಗ್ತೀನಿ. ಅಡುಗೆ ಏನು ಮಾಡ್ತಿದ್ದೀರಾ? ನನ್ನ ಇಷ್ಟ ಬಂದಿದ್ದು ಮಾಡ್ತೀನಿ. ಅದನ್ನು ಕೇಳೋದಕ್ಕೆ ನೀನು ಯಾರು? ನಾನು ಬರೋ ಅಷ್ಟೊಳಗೆ ರೂಮ್ ಖಾಲಿ ಮಾಡಿ ಅಂತ ಹೇಳಿದ್ಯಲ್ಲ. ರೂಮ್ ಖಾಲಿ ಮಾಡಿದ್ದೀನಿ, ಹೋಗಿ ರೂಮಿಗೆ ಸೇರ್ಕೋ. ಮನೆ ಹಾಳು ಮಾಡೋದಕ್ಕೆ ಇನ್ನು ಏನೇನು ಮಾಡ್ಬೋದು ಅಂತ ಕೂತ್ಕೊಂಡು ಯೋಚನೆ ಮಾಡು. ಅದನ್ನು ನೀನು ಹೇಳಲಿಲ್ಲ ಅಂದರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅಂದ್ಕೊಂಡಿದ್ಯಾ ಮಹಾಲಕ್ಷ್ಮಿ? ಎಲ್ಲೋವರೆಗೂ ಎಲ್ಲರೂ ಗುರಿ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ಆ ವಿಷಯ ಬಿಡು. ಹೇಗಿದ್ರೂ ತರಕಾರಿ ಕಟ್ ಮಾಡ್ತಿದ್ಯಾ? ತರಕಾರಿ ಹುಳಿ ಮಾಡಿ ಬಿಸಿ ಬಿಸಿಯಾಗಿ ಅನ್ನ ಮಾಡಿಬಿಡು. ನನಗೆ ಹೊರಗಡೆ ಊಟ ತಿಂದು ತಿಂದು ನಾಲ್ಗೆ ಎಲ್ಲ ಕೆಟ್ಟು ಹೋಗಿದೆ. ಅಡುಗೆನ ನಾವು ನಮಗೋಸ್ಕರ ಮಾಡ್ಕೋತಿದ್ದೀವಿ, ನಿನಗೋಸ್ಕರ ಅಲ್ಲ. ಆಸ್ತಿ ಹೊಡಿಯೋರಿಗೆ ಅಡುಗೆ ಮಾಡಿ ರೂಢಿ ನಮಗಿಲ್ಲ. ಆದರೆ ನೀನು ಅಡುಗೆ ಮಾಡೋದನ್ನು ತಿಂದು ತಿಂದು ನನಗೆ ರೂಢಿ ಇದೆಯಲ್ಲ, ಬೇಗ ಅಡುಗೆ ಮಾಡು. ಇಲ್ಲ, ನಾನು ಲೇಟಾಗೆ ಮಾಡೋದು. ಹಾಗಾದರೆ ನಾನೇ ಮಾಡ್ಕೋತೀನಿ ಕೊಡಿ. ಮೊದಲು ನಾನು ಅಡುಗೆ ಮಾಡ್ಕೋತೀನಿ, ಆಮೇಲೆ ನೀನು ಮಾಡ್ಕೋ. ನಾನು ಮೊದಲು ಮಾಡ್ಕೋತೀನಿ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಿನಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ನಿನಗೆ ಸ್ವಲ್ಪನೂ ಒಳ್ಳೆತನ ಇಲ್ವಾ? ಇಲ್ಲ ಅಂತಲೇ ಅಂದ್ಕೊಳ್ಳಿ. ಈ ಪರಿಸ್ಥಿತಿಲಿ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು, ನಿಮಗೆ ಒಳ್ಳೆತನ ತೋರಿಸೋದಕ್ಕಲ್ಲ. ಅಯ್ಯಯ್ಯೋ, ಇಷ್ಟಕ್ಕೆ ಕಣ್ಣೀರು ಬಂದ್ಬಿಡ್ತಾ? ಕಣ್ಣೀರಿಗೆ ಬೆಲೆ ಇರೋದು ಸೀರಿಯಲ್ ಸಿನಿಮಾಗಳಲ್ಲಿ ಅಷ್ಟೇ. ನಿಜ ಜೀವನದಲ್ಲಿ ಕಣ್ಣೀರಿಗೆ ಬೆಲೆ ಇಲ್ಲ ಮಹಾಲಕ್ಷ್ಮಿ. ಅತ್ತವ್ರಿಗೆ ಕಣ್ಣೀರ್ಸುವಂತ, ನಕ್ಕದವ್ರಿಗೆ ನಗಿಸುವಂತ. ಸರಿ ಸರಿ, ನೀವೇ ಅಡುಗೆ ಮಾಡಿ, ನನಗೂ ಸ್ವಲ್ಪ ಉಳಿಸಿ. ಹಾ, ಇನ್ನೊಂದು ವಿಷಯ, ಅಡುಗೆಗೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಮಹಾಲಕ್ಷ್ಮಿ. ಆ ಲಾಯರ್ ಹೇಳ್ಕೊಟ್ಟ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅನಿಕೇತನ ನಿಮ್ಮಿಬ್ಬರಿಂದ ದೂರ ಮಾಡಬೇಕು, ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ನೀನು ಕಣ್ಣೀರು ಹಾಕಬೇಕು, ಅದನ್ನು ನಾನು ನೋಡಿ ನಗಬೇಕು. ಸದಾ ಕೆಟ್ಟದನ್ನೇ ಯೋಚನೆ ಮಾಡೋ ನಿಮಗೆ ಇಂಥ ಕೆಟ್ಟ ಆಲೋಚನೆಗಳು ಬಿಟ್ಟು ಬೇರೆ ಏನೂ ಬರೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ಇನ್ನು ತಾರ, ತಾರನ ಮನಸ್ಸು ಎಷ್ಟು ಗಟ್ಟಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದಾದ್ರು ಒಂದು ವಿಷಯದಲ್ಲಿ ಅವಳು ಏನಾದರೂ ನಿರ್ಧಾರ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಅಂಥದ್ರಲ್ಲಿ ಅವಳನ್ನು ಕಂಪ ಗಿಟ್ಟಿಸ್ಕೊಂಡು ನನಗಾಗಬೇಕಾಗಿರೋದೇನಿದೆ. ಇನ್ನು ಮಗು ವಿಷಯ, ಈ ಮನೇಲಿ ಪರ್ಮನೆಂಟ್ ಆಗಿರೋದಕ್ಕೆ ನಾನೇ ಮಗುನ ಕಿಡ್ನ್ಯಾಪ್ ಮಾಡಿದ್ದೀನಿ ಅನ್ನೋದು ನಿಮ್ಮ ಅನುಮಾನ.
ನಿಮ್ಮ ಅನುಮಾನನ ಇಲ್ಲಿಗೆ ಬಿಟ್ಟುಬಿಡಿ. ಯಾಕೆಂದ್ರೆ ಅದು ಶುದ್ಧ ಸುಳ್ಳು. ತಾರಾ ನನ್ನಿಂದ ಜಗಳಾಡ್ಕೊಂಡು ದೂರ ಇರಬಹುದು, ಆದರೆ ನನ್ನ ಮನಸ್ಸಲ್ಲಿ ತಾರಾ ಮಗು ಸದಾ ಇದ್ದೇ ಇರ್ತಾರೆ. ಆ ಕಾರಣಕ್ಕೆ ಕಿಡ್ನಾಪರ್ಸ್ ಯಾರು ಅಂತ ಹುಡುಕಿ ಅವರ ಜೊತೆ ಮಾತಾಡಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು ಆಶ್ವಾಸನೆ ಕೊಟ್ಟ ಮೇಲೆ ಅವರ ಮಗುನ ಕಳಿಸ್ಕೊಟ್ಟಿದ್ದು. ನಾನು ಮಗುನ ಇಲ್ಲಿ ಕರ್ಕೊಂಡು ಬಂದೆ. ಒಂದು ಮಗುವಿನ ತಂದೆಯಾಗಿ ತಾರನ ಗಂಡನಾಗಿ ನನ್ನ ಕರ್ತವ್ಯ ನಾನು ಮಾಡಿದಿನಷ್ಟೇ. ಇಷ್ಟು ಮೇಲೂ ನಿಮಗೆ ಇನ್ನೂ ಅನುಮಾನ ಇದ್ದರೆ ಕಿಶೋರ್ಗೆ ಫೋನ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಮಿಕ್ಕಿದ್ದನ್ನು ಕಾನೂನು ನೋಡ್ಕೊಳ್ಳುತ್ತೆ. ತಾರ ನಾ ಬರ್ತೀನಿ, ಮಗುನ ಚೆನ್ನಾಗಿ ನೋಡ್ಕೋ. ಆಂಟಿ ಬರ್ತೀನಿ. ಅದೇ ಯಾಕೆ ಆಂಟಿ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಇನ್ನೂ ನನ್ನ ಮೇಲೆ ಅನುಮಾನನ ಅಥವಾ ನನ್ನ ಮೇಲೆ ಕೋಪನ? ಸರಿ ಬಿಡಿ, ನೀವು ಕಿಶೋರ್ನ ಕರೆಸಿ, ನಾನೇ ನೋಡ ಹೋಗಲ್ಲ. ಇಲ್ಲೇ ನಿಮ್ಮ ಮನೆ ಗೇಟ್ ಮುಂದೆ ಕಾಯ್ತಾ ಇರ್ತೀನಿ, ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಆದಿ, ನಾನು ನೀನು ಇಳಿಸಿದ್ದು ಕಿಶೋರ್ನ ಕರೆಸಿ ನಿನ್ನ ಅರೆಸ್ಟ್ ಮಾಡ್ಸೋಕ್ಕಲ್ಲ. ಇನ್ಮೇಲೆ ನೀನು ನಮ್ಮ ಮನೇಲೇ ಇರು. ಹಿಂದೆ ಆಗಿದ್ದೆಲ್ಲ ಆಗೋಯ್ತು, ಅದನ್ನು ಮರ್ತ್ಬಿಡು. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಮ್ಮ ಬುದ್ಧಿ ಮಣ್ಣು ತಿನ್ನುತ್ತಂತೆ. ನೋಡು, ಇನ್ಮೇಲಾದರೂ ಅದಕ್ಕೆಲ್ಲ ಅವಕಾಶ ಕೊಡದೆ ಒಳ್ಳೆಯವನಾಗಿ ನಮ್ಮ ಜೊತೆನೇ ಇರು, ನಮಗೆಲ್ರಿಗೂ ಸಂತೋಷ ಆಗುತ್ತೆ. ಆಂಟಿ, ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವೆಂಥ ಒಳ್ಳೆ ಜನ ಅಂತ. ನೀವು ನನ್ನ ಮೇಲಿಟ್ಟಿರೋ ವಿಶ್ವಾಸನ ಕಳ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ ಆಂಟಿ. ನಾನು ಇಲ್ಲಿರೋದು ಸುಮಾರು ಜನಕ್ಕೆ ಇಷ್ಟ ಇಲ್ಲ. ನಾ ಬರ್ತೀನಿ. ಆದಿ, ಇಷ್ಟೆಲ್ಲ ಆದಮೇಲೂ ನಿಮಗಿನ್ನೂ ಬುದ್ಧಿ ಬಂದಿಲ್ಲ ಅನ್ಸತ್ತೆ. ಈಗ ನಾನು ಏನು ಹೇಳಿದೆ ಅಂತ ಬೇಜಾರು ಮಾಡ್ಕೊತಿದ್ದೆ ತಾರ? ಅವರಾಗೆ ನೀನು ಈ ಮನೇಲಿ ಇರು ಅಂತ ಹೇಳ್ತಿದ್ದಾರೆ, ಆದರೂ ಇರಲ್ಲ ಅಂತ ಹೋಗ್ತಿದ್ಯಲ್ಲ, ನೀನು ಬದಲಾಗದೇ ಇಲ್ವಾ ಆದಿತ್ಯ? ತಾರ, ಆದಿನ ಒಳಗಡೆ ಕರ್ಕೊಂಡು, ಮಗು ಕಷ್ಟವಾಗಿದೆ ಅನ್ಸುತ್ತೆ, ನಾ ಹಾಲು ಕೊಡಿಸ್ತೀನಿ. ಒಳಗೆ ಬಾದಿ. ಸಗಮದ ಮಪ ಸಗ ಸರಿ ಗರಿ ಗಮ ಗಮ ಪಾಮ ಪದ ಅಲ್ಲಮ್ಮ ತುಳಸಿ, ಈಗ ಸ್ಪಂದನನ ಎಲ್ಲಂತ ಹುಡ್ಕೋದು? ಅಣ್ಣ, ಅವಳಿಗೆ ಫೋನ್ ಮಾಡಿದ್ರೆ ಎಲ್ಲಿದ್ದೀನಿ ಅಂತ ಹೇಳ್ತಾಳೆ, ಆಗ ಇಬ್ರು ಹೋಗಿ ಕರ್ಕೊಂಡು ಬಂದರೆ ಆಯಿತು. ಆ ಕೆಲಸ ಮೊದಲು ಮಾಡಮ್ಮ, ಪಾಪ ಒಡವೆ ವಿಷಯದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅಣ್ಣ, ಅವಳೆಷ್ಟೇ ಬೇಜಾರು ಮಾಡಿಕೊಂಡ್ರು ಮನಸ್ಸು ಕೆಡಿಸ್ಕೊಂಡ್ರು ಎಲ್ಲೂ ಹೋಗಲ್ಲ. ನಾನು ಅವಳಿಗೆ ಫೋನ್ ಮಾಡ್ತೀನಿ.